ದೇಶದ್ರೋಹ ಕಾಯ್ದೆ ತಿದ್ದುಪಡಿ ವಿಚಾರದಲ್ಲಿ ಬಿಜೆಪಿ ಜನತೆಯಲ್ಲಿ ಗೊಂದಲ ಸೃಷ್ಟಿಸಿ ಅದರ ಲಾಭ ಪಡೆದುಕೊಳ್ಳಲು ಹವಣಿಸುತ್ತಿದೆ ಎಂದು ರಾಜ್ಯಸಭಾ ಸದಸ್ಯ ಸೈಯದ್ ನಾಸೀರ್ ಹುಸೇನ್ ಆರೋಪಿಸಿದ್ದಾರೆ. ಕಲಬುರಗಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರದಲ್ಲಿ ಕಾಯ್ದೆ ದುರ್ಬಳಕೆ ಹೆಚ್ಚಾಗುತ್ತಿದೆ, ಈಗಾಗಲೇ ಅಗತ್ಯವಿದ್ದಲ್ಲಿ ತಿದ್ದುಪಡಿ ಮಾಡುವುದಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದೇವೆ, ಅದನ್ನು ತಿರುಚಿ ದೇಶದ್ರೋಹ ಕಾಯ್ದೆಯನ್ನೇ ರದ್ದುಗೊಳಿಸುತ್ತಿದ್ದಾರೆ ಎಂದು ಬಿಜೆಪಿ ಅಪಪ್ರಚಾರ ಮಾಡುತ್ತಿದೆ. ಕಾಂಗ್ರೆಸ್ ಅಭಿವೃದ್ಧಿ ಪರವಾಗಿದ್ದರೆ ಬಿಜೆಪಿ ಅಪಪ್ರಚಾರದ ಪರವಾಗಿದೆ, ಹೀಗೆ ಅಪಪ್ರಚಾರದಲ್ಲಿ ತೊಡಗಿರುವ ಬಿಜೆಪಿಗೆ ಜನತೆ ಎತಕ ಪಾಠ ಕಲಿಸಲಿದ್ದಾರೆ ಎಂದು ನಾಸೀರ್ ಹುಸೇನ್ ಅಭಿಪ್ರಾಯಪಟ್ಟರು. ಇಲ್ಲ ಇಲ್ಲ, 20 ಲಕ್ಷ ಇಡೀ ದೇಶಕ್ಕೆ ಕೇಳಿರೋದು ನಾವು, ಒಂದೊಂದು ಸ್ಟೇಟ್ ಇಡೀ ಸ್ಟೇಟ್ಗೆ. ಇಲ್ಲ ಅದೇ ನಾವೇನು ಇಡೀ ಅಲ್ಲ, ಇನ್ಕ್ಲೂಡಿಂಗ್ ನಮ್ಮದು ಸೇರಿಸಿ, ಈಗ ನಮ್ಮ ಸ್ಟೇಟಲ್ಲಿ ಎಷ್ಟು ಖಾಲಿ ಇದಾವೆ, ಬೇರೆ ಬೇರೆ ಸ್ಟೇಟ್ಸಲ್ಲೆಲ್ಲ ಖಾಲಿ ಸೇರಿ ಒಂದು 20 ಲಕ್ಷ ವೇಕೆನ್ಸೀಸ್ ಅದೇ. ಅದಕ್ಕೆ ನಾವು ಸ್ಟೇಟ್ಸ್ ಜೊತೆಯಲ್ಲಿ ಮಾತಾಡಿ ಅವರಿಗೆ ಎಕ್ಸ್ಟ್ರಾ ದುಡ್ಡು ಏನು ನಾವು ಪಂಪಿನ್ ಮಾಡಿ ಆ ಹುದ್ದೆಗಳನ್ನು ಭರ್ತಿ ಆಗಬೇಕು. ಪ್ಲಸ್ 4 ಲಕ್ಷ ಏನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆಗದೇ ಇರೋ ಅದನ್ನು ಭರ್ತಿ ಆಗಬೇಕು. ಅದು ನಾವು ಭರವಸೆ ಕೊಡ್ತಾ ಇದ್ದೀವಿ, ನಾವು ಮಾಡ್ತೀವಿ. 5 ವರ್ಷ ಆಗಿ ಆದ್ಮೇಲೆ ಸುಮಾರು 30,000 ಜಾಬ್ ಇಲ್ಲಿ ಫುಲ್ಫಿಲ್ಮೆಂಟ್ ಆಗಿದೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಾಗಿನಿಂದ ನಾಮಪತ್ರ ಸಲ್ಲಿಸುವವರಿಗೂ ಕಾಂಗ್ರೆಸ್ನವರು ಎಲ್ಲಾ ರೀತಿಯ ತೊಂದರೆ ಕೊಟ್ಟಿದ್ದಾರೆ ಎಂದು ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಆರೋಪಿಸಿದ್ದಾರೆ. ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಂತೆ ವಿಧಾನಸಭೆ ಅಧ್ಯಕ್ಷರಿಗೆ ಪತ್ರ ಬರೆದರು. ರಾಜೀನಾಮೆ ಸಲ್ಲಿಸಿದ ಬಳಿಕ ಅಂಗೀಕಾರ ಮಾಡದಂತೆ ಒತ್ತಡ ಹೇರಿದರು. ಜಾಧವ್ ರಾಜೀನಾಮೆ ಅಂಗೀಕಾರವಾಗಲ್ಲ, ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಬರುವುದಿಲ್ಲ ಎಂದು ಹೇಳುವ ಮೂಲಕ ಕ್ಷೇತ್ರದ ಜನರಲ್ಲಿ ಗೊಂದಲ ಸೃಷ್ಟಿಸಿದರು. ಆದರೆ ಕೆಆರ್ ರಮೇಶ್ ಕುಮಾರ್ ಅವರು ರಾಜೀನಾಮೆ ಅಂಗೀಕರಿಸುವ ಮೂಲಕ ಸರಿಯಾದ ನ್ಯಾಯ ಒದಗಿಸಿದರು ಎಂದರು. ನಾಮಪತ್ರ ಪರಿಶೀಲನೆ ವೇಳೆ ಕಾಂಗ್ರೆಸ್ ಪಕ್ಷದವರು ತಕರಾರು ಎತ್ತಿದ್ದರು. ಜಾಧವ್ ಯಾವ ಸಮುದಾಯದವರು ಸರಿಯಾಗಿ ನೋಡಿದ್ದೀರಾ ಎಂದು ಪ್ರಶ್ನಿಸಿದರು. ಅಲ್ಲದೆ ನಾಮಪತ್ರ ತಿರಸ್ಕರಿಸಬೇಕು ಎಂದು ಕೂಡ ಆಗ್ರಹಿಸಿದರು. ಇದಕ್ಕೆ ನನ್ನ ಪರ ವಕೀಲರು ಸರಿಯಾದ ಉತ್ತರ ನೀಡಿದರು. ಕಾಂಗ್ರೆಸ್ನವರು ಎಷ್ಟೇ ತೊಂದರೆ ಕೊಟ್ಟರೂ ನಾನು ಹೆದರುವುದಿಲ್ಲ, ಸಂವಿಧಾನ ಬದ್ಧವಾಗಿ ಹೋರಾಟ ಮಾಡುತ್ತೇನೆ ಎಂದು ತಿಳಿಸಿದರು. ನಾನು ವೃತ್ತಿಯಿಂದ ವೈದ್ಯ, ನನ್ನಂಥವನಿಗೆ ತೊಂದರೆ ಕೊಡುತ್ತಿದ್ದಾರೆ, ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. 40 ವರ್ಷಗಳಲ್ಲಿ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಕೊಟ್ಟಿರಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ತಂಡ 40 ವರ್ಷಗಳಿಂದ ಇದೇ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಎಂದು ದೂರಿದರು. ಈ ಬಗ್ಗೆ ನನಗೆ ಯಾರಿಗೂ ದೂರುವುದಿಲ್ಲ ಮತ್ತು ದೂರು ಕೊಡುವುದಿಲ್ಲ, ಜನರೇ ಅವರಿಗೆ ಉತ್ತರ ಕೊಡುತ್ತಾರೆ. ಚುನಾವಣಾಧಿಕಾರಿ ಬದಲಾಯಿಸುವಂತೆ ಮನವಿ ಮಾಡಿದ್ದೆವು, ಆದರೆ ಈ ಬಗ್ಗೆ ಪೂರಕ ದಾಖಲೆಗಳನ್ನು ಕೇಳುತ್ತಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಅದಕ್ಕೆ ಅವರು ನನ್ನ ರಾಜೀನಾಮೆ ಕೊಟ್ಟ ಮೇಲೂ ದಿನೇಶ್ ಗುಂಡೂರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ವತಿಯಿಂದ 7-8 ಪೇಜಸ್ ಆಬ್ಜೆಕ್ಷನ್ ಹಾಕಿ ಇವರು ರಾಜೀನಾಮೆ ಅಂಗೀಕಾರ ಮಾಡಬಾರ್ದಂತ ಹೇಳಿದ್ರು. ಆದರೂ ಕೂಡ ಅದನ್ನು ನಾವು ನಮ್ಮ ಲಾಯರ್ ಥ್ರೂ ಅಪ್ರೋಚ್ ಆಗಿ ಸ್ಪೀಕರ್ ಹತ್ರ ಒಂದು ದೊಡ್ಡ ಒಂದು ಓಪನ್ ಡಿಬೇಟ್ ಡಿಸ್ಕಷನ್ಗಿಟ್ಟರು, ಜನರಿಗೆ ಕರೆಸಿ ಅಲ್ಲಿ ಕೂಡ ನನಗೆ ಭಾಳ ತೊಂದರೆ ಕೊಡೋ ಪ್ರಯತ್ನ ಮಾಡಿದ್ರು. ಅಲ್ಲಿನೂ ನಮ್ಮ ಸ್ಪೀಕರು ನ್ಯಾಯ ಕೊಟ್ಟರು ಕರೆಕ್ಟಾಗಿ. ಅದು ಆದಮೇಲೆ ಈಗ ಎಲ್ಲ ಓಕೆ ಆದಮೇಲೆ ಸ್ಕ್ರೂಟಿನಿ ಆಗುವಾಗ ನಾನು ಅಲ್ಲಿ ಇದ್ದೆ, ನನಗೆ ಗೊತ್ತಿತ್ತು ಏನಾದರೂ ಗಡ್ಬಡ್ ಮಾಡೋ ಪ್ರಯತ್ನ ಮಾಡ್ತಾಯಿದ್ರು ಅಂತೇಳಿ. ನಮ್ಮ ನಾಮಿನೇಷನ್ ಪೇಪರ್ಗಳು ಅವ್ರ ಕೈಗೆ ಹೆಂಗೆ ಹೋಯ್ತು ನಮ್ಗೆ ಗೊತ್ತಾಗಲ್ಲ. ಇವತ್ತು ನಮ್ಮ ಸ್ಕ್ರೂಟಿನಿ ಆಗಕ್ಕಿಂತ ಮೊದಲನೇ ಅವ್ರ ಹತ್ರ ಇನ್ನೂ DC ನೋಡ್ತಾ ಇದ್ದಾರೆ. ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾವ್ ಜನ್ಮದಿನದ ಅಂಗವಾಗಿ ಬಾಬು ಜಗಜೀವನ್ ರಾವ್ ಅವರ ಪುತ್ರರಿಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಪುಷ್ಪ ನಮನ ಸಲ್ಲಿಸಿದರು. ಕಲಬುರಗಿ ನಗರದಲ್ಲಿ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಜಿ ಶಾಸಕ ದೊಡ್ಡಪ್ಪ ಗೌಡ ನರಿಬೋಳ್, ರಾಜು ಗಾಯಕ್ವಾಡ್ ಪುಷ್ಪ ನಮನ ಸಲ್ಲಿಸಿದರು. ಲೇಬರ್ ಮಿನಿಸ್ಟರ್ ಆದಾಗ ಒಂದು ಲೇಬರ್ ಡಿಪಾರ್ಟ್ಮೆಂಟ್ಗೆ ಒಂದು ಕಳೆ ಕೊಟ್ಟ ಒಬ್ಬ ಧೀಮಂತ ನಾಯಕ ಜಗಜೀವನ್ ರಾಮ್ ಅವರು. ಇವತ್ತು ನಮ್ಮ ಎಲ್ಲ ನಮ್ಮ MLAಗಳು ಮತ್ತು ನಾವು ಈ ಭಾಗದ ಎಲ್ಲ ನಾಯಕರು ಸೇರಿ ಇವತ್ತು ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ. ಈ ಭಾಗಕ್ಕೆ ಈ ಸ್ಟ್ಯಾಚ್ಯೂ ನಮ್ಮ ದತ್ತು
ದತ್ತಾತ್ರೇಯ ಪಾಟೀಲ್ ರಿವೂರವರು ಒಂದು ಐತಿಹಾಸಿಕ ಸ್ಥಳ ಕೊಟ್ಟು ಇವತ್ತು ಸ್ಟ್ಯಾಚ್ಯೂ ಕೂಡಿಸಿದ್ದಾರೆ. ನಟಿ ಬಿಗ್ ಬಾಸ್ ಖ್ಯಾತಿಯ ಚಂದ್ರಿಕಾ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಹಡಿದಿದೆ. ಬೆಂಗಳೂರು ನಗರದ ವಸಂತ ನಗರ ಅಂಬೇಡ್ಕರ್ ಭವನದ ಬಳಿ ಈ ಘಟನೆ ಸಂಭವಿಸಿದ್ದು, ನಟಿ ಚಂದ್ರಿಕಾ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದರಿಂದ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಹೈಕೋರ್ಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಜನಪ್ರತಿನಿಧಿಗಳು, ಬತ್ತಿ ಹೋದ ಕೃಷ್ಣೆಯಲ್ಲಿ ಮೊದಲು ನೀರು ಹರಿಸಿರಿ ಆಮೇಲೆ ಮತ ಕೇಳಿರಿ, ಹೀಗೆ ಹೇಳುತ್ತಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ನಿಮ್ಮ ರಾಜಕೀಯ ಸ್ಪರ್ಧೆಯಲ್ಲಿ ಜನರಿಗಾಗಿ ಜನ ಜಾನುವಾರುಗಳು ನೀರಿಗಾಗಿ ತತ್ತರಿಸಿವೆ. ಹೊಸ ವರ್ಷದ ನಿಮಿತ್ತ ಪ್ರತಿ ವರ್ಷದಂತೆ ಪೂಜಿಸುವ ಗಂಗೆಗೆ ನದಿ ತೀರದಲ್ಲಿ ಒಣ ಕಲ್ಲಿನ ಪೂಜೆ ಮೇಲೆ ಸ್ಥಿತಿ ಬಂತು ಎಂದು ಅನೇಕ ಹಿರಿಯ ಮಹಿಳೆಯರು ಅಳಲು ತೋಡಿಕೊಂಡರು. ಶುಕ್ರವಾರ ಸಂಜೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಬಳಿ ಇರುವ ಉಗಾರದ ಸಂಪೂರ್ಣವಾಗಿ ಬತ್ತಿ ಹೋದ ಕೃಷ್ಣಾ ನದಿಯಲ್ಲಿ ಹೊಸ ವರ್ಷದ ಯುಗಾದಿ ಅಮಾವಾಸ್ಯ ದಿನದಂದು ಕೃಷ್ಣಾ ನದಿಗೆ ಪರಡಿ ಪೂಜೆ ಮಾಡಿದರು. ನೂರಾರು ಸಂಖ್ಯೆಯಿಂದ ಹಿರಿಯರು, ಮಹಿಳೆಯರು, ಪುರುಷ ಮತ್ತು ನದಿಗೆ ಬಂದು ಗಂಗಾ ಪೂಜೆ ಸಲ್ಲಿಸಿದರು. ಶ್ರೀಮತಿ ಶ್ರೀ ಕೃಷ್ಣಬಾಯಿ ಕೋಳಿ ಹಿರಿಯ ಮಹಿಳೆ ನದಿ ಪೂಜೆ ಸಲ್ಲಿಸುವಾಗ ನೀರಿಲ್ಲದೆ ಬತ್ತಿ ಹೋಗಿದ್ದರಿಂದ ಅಲ್ಪ ಸ್ವಲ್ಪ ಹುಂಡಿಯಲ್ಲಿ ನಿಂತ ನೀರನ್ನು ಪೂಜಿಸಿದರು. ಆಗ ಮಾತನಾಡುವಾಗ, ಕಳೆದ ಅನೇಕ ವರ್ಷ ಬಳಿಕ ಬತ್ತಿ ಹೋದ ನದಿಯಲ್ಲಿ ಪೂಜೆ ಸಲ್ಲಿಸಿ ಪರಡಿ ಬಿಡುವುದಕ್ಕೆ ನೀರಿಲ್ಲದೆ ಇದ್ದರಿಂದ ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆ ಸ್ಪರ್ಧಿಸಿದಿರಿ, ನಿಮಗೆ ಯಾರು ಬೇಡ ಅಂದಿಲ್ಲ. ನಿಮ್ಮ ರಾಜಕೀಯ ತಿಕ್ಕಾಟದಲ್ಲಿ ನದಿಗೆ ನೀರು ಹರಿಸದೆ ಹೋಗಿದ್ದರಿಂದ ಜನರಿಗೆ, ದನಕರುಗಳಿಗೆ, ಜನರಿಗೆ ಸಮಸ್ಯೆ ಗಂಭೀರಗೊಳ್ಳುತ್ತಿದೆ. ರಾಜಕೀಯ ಮುಖಂಡರು ನಾನು ನೀರು ಹರಿಸಿದ್ದೇನೆ ಎಂಬ ಶ್ರೇಯ ತೆಗೆದುಕೊಳ್ಳುವುದನ್ನು ಬಿಟ್ಟು ಮೊದಲು ನೀರು ಹರಿಸಿರಿ. ಬತ್ತಿಹೋದ ನದಿಯಲ್ಲಿ ನೂರಾರು ಮಹಿಳೆಯರು ಗಂಗೆ ಪೂಜೆ ಸಲ್ಲಿಸಿ ಪರಡಿ ಬಿಡುವ ಕಾರ್ಯಕ್ರಮ ಶ್ರದ್ಧೆಯಿಂದ ಮಾಡಿದರು. ರಾಜಕೀಯ ಮುಖಂಡರು ಜನರ ತಾಳ್ಮೆ ಪರೀಕ್ಷಿಸದೆ ಕೂಡಲೇ ನದಿಗೆ ನೀರು ಹರಿಸಿರಿ, ಸಮಸ್ಯೆಗೆ ಸ್ಪಂದಿಸಿರಿ ಎಂಬ ಜನರ ಬೇಡಿಕೆಯಾಗಿದೆ.